ಬಿಜಾಪುರ ಗೋಲಗುಮ್ಮಟ ಅದಲ್ ಶಾಹಿ ಅವರ ಒಂದು ಸಮಾಧಿ ಇರತಕ್ಕಂತ ಪ್ಲೇಸ್ ಓ ಹಳ್ಳಿ ಮೇಲೆ ಅಲ್ಲಿ ಮೇಲೆ ಇದ್ದಾರೆ ವಾವ್ ಅಬ್ಬಾ ಬಾ 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 ಅದಿಲ್ ಶಾಹಿ ಅವರ ಒಂದು ಸಮಾಧಿ ಇದು ಈ ಸಮಾಧಿ ಕೆಳಗಡೆ ನೆಲಮಾಳಿಗೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒರಿಜಿನಲ್ ಸಮಾಧಿ ಬಂದು ನೆಲಮಾಳಿಗೆಯಲ್ಲಿ ರಾಜ ಮಹಾರಾಜರುಗಳ ಸಮಾಧಿಗಳಿವೆ ಈ ನಾವು ನಡೆದಾಡತಕ್ಕಂತದೇ ಇದು ನೆಲಮಾಳಿಗೆ ಇಲ್ಲಿ ಕಿಟಕಿಗಳು ಇದ್ದಾವೆ ಮೇಲೆ ನೀವು ನೋಡಬಹುದು ಮೇಲೆ ಅನ್ನೋದಲ್ಲ ಈ ನಾವು ನಡೆದಾಡತಕ್ಕಂತ ನೆಲದ ಮೇಲೆ ಇದು ಒರಿಜಿನಲ್ ಸಮಾಧಿ ಅಲ್ಲ ಇದು ಅದಿಲ್ ಶಾಹಿ ಅವರ ಒರಿಜಿನಲ್ ಸಮಾಧಿ ಅಲ್ಲ ನಾವು ಮೇಲೆ ಗೋಲಗುಮ್ಮಟ ಕಡೆ ಮೇಲೆ ಹೋಗಲಿಕ್ಕೆ ದಾರಿಯನ್ನ ನಾವು ತೋರಿಸ್ತಾ ಇದ್ದೇನೆ ಈ ದಾರಿ ನೀವು ನೋಡಬಹುದು ಅತಿ ಎತ್ತರವಾದ ಪ್ರದೇಶದಲ್ಲಿ ಈ ಒಂದು ಗೋಲಗುಮ್ಮಟ ಇದೆ ನೋಡಿ ನಾವು ಮೆಟ್ಟಿಲುಗಳನ್ನು ಏರಿ ಮೇಲೆ ಗುಮ್ಮಟಕ್ಕೆ ಹೋಗ್ತಾ ಇದ್ದೇವೆ ಅತಿ ಎತ್ತರವಾಗಿರ್ತಕ್ಕಂಥ ಪ್ಲೇಸ್ ಅದು ನೋಡಿ ಇದು ಮಿನಾರ್ಗಳು ಮಿನಾರ್ಗಳಲ್ಲಿ ಮತ್ತು ಸುತ್ತಲೂ ಪ್ರದೇಶವನ್ನು ನೋಡಿರ್ತಕ್ಕಂಥ ಅತಿ ಉನ್ನತವಾದ ಶಿಲ್ಪಕಲೆಯಿಂದ ಕೂಡಿರ್ತಕ್ಕಂಥ ಈ ಗೋಲಗುಮ್ಮಟ ಇದೇ ತರಹ ನಾವು ಮೆಟ್ಟಿಲುಗಳ ಮೂಲಕ ಏಳು ಅಂತಸ್ತುಗಳನ್ನು ಏರಿಕೊಂಡು ಹೋಗಬೇಕು ಈ ಏಳು ಅಂತಸ್ತುಗಳು ಪ್ರತಿ ಒಂದು ಕಡೆನೂ ಮಿನಾರ್ಗಳು ಇದೆ ಅಲ್ಲಿ ಉಳಿದುಕೊಳ್ಳಲಿಕ್ಕೆ ರೆಸ್ಟ್ ಮಾಡಲಿಕ್ಕೆ ಮತ್ತು ಮೇಲೇರಲಿಕ್ಕೆ ಒಂದು ಕಡೆಯಿಂದ ಇನ್ನೊಂದು ಪ್ಲೇಸ್ ಮತ್ತು ರಾಜರ ನಿಗೂಢವಾಗಿರ್ತಕ್ಕಂಥ ದಾರಿಗಳು ಸತಿ ಇದ್ದಾವೆ ಅಲ್ಲಿ ನಾವು ಮೆಟ್ಟಿಲುಗಳು ನಾವು ಏರುವ ಸಮಯದಲ್ಲೇ ಗೊತ್ತಾಗ್ತದೆ ಅಂದರೆ ಬೇರೆ ಬೇರೆ ದಾರಿಗಳು ಇದೆಲ್ಲ ಮಿನಾರ್ಗಳಲ್ಲಿ ಸಹಿತ ನಾವು ಈ ಒಂದು ಒರಿಜಿನಲ್ ಈ ಒಂದು ಸ್ಥಳವನ್ನು ನಾವು ಮೇಲಿಂದ ಬಿಜಾಪುರವನ್ನು ಇಲ್ಲ ಗೋಲಗುಮ್ಮಟವನ್ನು ಕಣ್ಣಾರೆ ನೋಡಿ ಕಣ್ಣನ್ನು ನಾವು ಆನಂದ ಪಡಿಸ್ತಕ್ಕಂಥ ಒಂದು ಸ್ಥಳಕ್ಕೆ ನಾವು ಮೇಲೆ ಹೋಗ್ತಾ ಇದ್ದೇವೆ ಈ ಗೋಲಗುಮ್ಮಟ ವಿಶ್ವವಿಖ್ಯಾತ ಗೋಲಗುಮ್ಮಟ ಇದು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ಗೋಲಗುಮ್ಮಟ ಅಂತೇಳಿ ನಾವು ಕರಿತೇವೆ ನೋಡಿ ನಮ್ಮ ಮಿನಾರ್ಗಳಲ್ಲಿ ಜನರು ರೆಸ್ಟನ್ನು ಮಾಡ್ತಕ್ಕಂಥದ್ದು ನೋಡಿ ಆ ಮಿನಾರ್ಗಳ ಕಿಟಕಿಗಳ ಮೂಲಕ ನಾನು ಆ ಒಂದು ಮಿನಾರ್ಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾವು ಅಂತಸ್ತುಗಳನ್ನು ಹೇರಿಕೊಂಡು ಹೋಗಬೇಕು ನಾವು ಇಷ್ಟು ಮೇಲಕ್ಕೆ ಬಂದಿದ್ದೇವೆ ಇನ್ನೂ ಮೇಲಕ್ಕೆ ಹೋಗಬೇಕು ನಾನು ತೋರಿಸ್ತೇನೆ ಕೆಳಗಿನ ವಾತಾವರಣ ಅತಿ ಹಚ್ಚ ಹಸುರಿನಿಂದ ಕೂಡಿರ್ತಕ್ಕಂಥ ಪಾರ್ಕುಗಳು ಗಿಡಗಳು ಸುಂದರವಾಗಿಯೇ ಇದೆ ಅತಿ ಆಕರ್ಷಣೀಯವಾಗಿರ್ತಕ್ಕಂಥ ಪ್ಲೇಸ್ ಅಂತೇಳಿ ನಾವು ಕರಿತೇವೆ ತುಂಬ ಸುಂದರಮಯ ಮತ್ತು ಗೋಲಗುಮ್ಮಟ ಸುತ್ತ ಅಷ್ಟೇ ಸುಂದರ ಅಷ್ಟೇ ವಿಶ್ವವಿಖ್ಯಾತಿಯನ್ನು ಪಡೆದಿರತಕ್ಕಂಥ ಗೋಲಗುಮ್ಮಟ ಇದನ್ನು ಏರಲಿಕ್ಕೆ ಸಾಮಾನ್ಯ ಜನರು ವೃದ್ಧರು ಮಕ್ಕಳು ಸಾಧ್ಯವಿಲ್ಲ ಅಂತ ಹೇಳ್ತೇನೆ ಯಾಕಂತೇಳಿದರೆ ತುಂಬ ಮೆಟ್ಟಿಲುಗಳು ಎತ್ತರವಾಗಿದ್ದಾವೆ ಮತ್ತು ಆಯಾಸ ಬರುತ್ತದೆ ಮತ್ತು ಸ್ವಲ್ಪ ದಣಿವೆ ಆಗುತ್ತೆ ಅಷ್ಟೇ ನಾವು ಈ ಗುಮ್ಮಟವನ್ನು ನೋಡ್ಕೊಳ್ತಾ ಏರಿದರೆ ನಮಗೆ ಯಾವುದೇ ಆಯಾಸ ದಣಿವು ಆಗದೆ ಇರತಕ್ಕಂಥ ರೀತಿಯಲ್ಲಿ ಈ ಗುಮ್ಮಟ ಇದೆ ಅಷ್ಟೇ ಆಕರ್ಷಣೀಯ ಅಷ್ಟೇ ಸುಂದರಮಯವಾಗಿರ್ತಕ್ಕಂಥ ಅಷ್ಟೇ ಕಣ್ಣಿಗೆ ಆನಂದವನ್ನು ನೀಡ್ತಕ್ಕಂಥ ಈ ಒಂದು ಮಿನಾರ್ಗಳು ಅಷ್ಟೇ ಗೋಲಗುಮ್ಮಟ ಅಷ್ಟೇ ಒಳ್ಳೆ ನಮಗೆ ಆನಂದವನ್ನು ಕೊಡ್ತಕ್ಕಂಥ ಈ ಗೋಲಗುಮ್ಮಟಗಳನ್ನು ನೀವು ನೋಡಬಹುದು ಫ್ರೆಂಡ್ಸ್ ನೋಡಿ ಇನ್ನು ಮೇಲಕ್ಕೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಮೆಟ್ಟಿಲುಗಳೇ ನೋಡಿ ಎಷ್ಟು ಹೈಟ್ ಇದೆ ಸಣ್ಣ ಮಕ್ಕಳು ಇದು ಎಡಗಡೆ ಇದೆ ನೋಡಿ ಇದೆಲ್ಲವೂ ನಿಗೂಢವಾಗಿರ್ತಕ್ಕಂಥ ದಾರಿ ಅಂದರೆ ಸೈನಿಕರು ತಮ್ಮ ತಮ್ಮ ಕೋಟೆಗಳ ಮೇಲೆ ದಾಳಿ ಮಾಡಿದಾಗ ನಿಗೂಢವಾಗಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಪ್ರತಿ ದಾಳಿಯನ್ನು ಮಾಡಲಿಕ್ಕೆ ಇಲ್ಲ ತಪ್ಪಿಸಿಕೊಳ್ಳತಕ್ಕಂಥ ಹಲವಾರು ಮಾರ್ಗಗಳನ್ನು ಇದರಲ್ಲೇ ಇದೆ ಈ ಒಂದು ಮಿನಾರ್ಗಳ ಮೂಲಕ ಸೈನಿಕರು ಆಗಿನ ಟೈಮ್ನಲ್ಲಿ ಕಾಯ್ತಾ ಇದ್ರಂತೆ ಎಷ್ಟು ಸುಂದರವಾಗಿರ್ತಕ್ಕಂಥ ಶಿಲ್ಪಕಲೆ ನೋಡಿ ಎಷ್ಟು ಸುಂದರ ಶಿಲ್ಪಕಲೆ ನಾವು ನೋಡಿದರು ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಗೋಪುರ
ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ. ಇಲ್ಲಿ ನಾವು ನೋಡ್ಬೋದು ಅವೆಲ್ಲ ಮಿನಾರ್ಗಳು, ಗೋಪುರ, ಶಿಲ್ಪಕಲೆ. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲರೂ ಸ್ವಲ್ಪ ಮೇಲೆ ಹತ್ಕೊಂಡು ಬರ್ಬೇಕಾದ್ರೆ ದಣಿವಾಗಿರ್ತಕ್ಕಂಥ ಇದು ನೋಡಿ, ನಿಗೂಢವಾಗಿರ್ತಕ್ಕಂಥ ಆ ಒಂದು ದಾರಿ. ಸೈನಿಕರು ಇಲ್ಲ ತಪ್ಪಿಸ್ಕೊಳ್ಳೋಕೆ ನಾವು ಈಗ ಗೋಪುರಕ್ಕೆ ಬಂದಿದ್ದೇವೆ. ಎಂಥ ಅದ್ಭುತವಾದ ಒಂದು ಗುಂಬಜ, ಎಂಥ ದೊಡ್ಡದಾಗಿರ್ತಕ್ಕಂಥ ಗುಂಬಜ ಅಂದರೆ ವಿಶ್ವದಲ್ಲೇ ಎರಡನೇ. ಅದು ರೋಮ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಒಂದು ಗುಮ್ಮಟ ಬಿಟ್ಟರೆ ನೆಕ್ಸ್ಟ್ ಬಂದು ನಮ್ಮ ಬಿಜಾಪುರದಲ್ಲೇ ಅತಿ ದೊಡ್ಡ ವಿಶ್ವ ವಿಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಗುಮ್ಮಟ ನೋಡಿ. ಈ ಮೇಲೆ ಗುಮ್ಮಟದಿಂದ ನಿಂತು ನೋಡಿದರೆ ನಮ್ಮ ಬಿಜಾಪುರ ಮತ್ತು ಇತರೆ ಮಸೀದಿಗಳು, ಅದು ಮ್ಯೂಸಿಯಂ, ಅದು ಎಷ್ಟು ಅದ್ಭುತವಾಗಿ ರಮಣೀಯವಾಗಿ ನಾವು ಕಣ್ಣು ತುಂಬಿಕೊಳ್ಬಹುದು ಗೆಳೆಯರೆ. ಈ ಗೋಲ್ ಗುಂಬಜ್ ಒಳಗಡೆ ಹೋಗ್ತಾ ಇದ್ವಿ. ಏಳು ಸರಿ ಸೌಂಡ್ ಬರುತ್ತೆ. ಈ ಒಂದು ಗೋಲಗುಮ್ಮಟವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ನೋಡಿ ಎಷ್ಟು ಸುಂದರವಾಗಿ, ಎಷ್ಟು ಬೃಹದಾಕಾರವಾಗಿ ಕಟ್ಟಿದ್ದಾರೆ. ಯಾವುದೇ ಪಿಲ್ಲರ್ ಇಲ್ಲ, ಯಾವುದೇ ಕಂಬಗಳಿಲ್ಲ, ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಕೆಳಗಡೆ ಮೇಲೆ, ನಾವು ಗುಮ್ಮಟದಿಂದ ಕೆಳಗಡೆ ಏಳು ಅಂತಸ್ತಿನ ಕೆಳಗಡೆ ನಾವು ಆದಿಲ್ ಶಾಹಿಯವರ ಆ ಸಮಾಧಿಯನ್ನು ನಾವು ನೋಡಬಹುದು. ಎಷ್ಟು ಅದ್ಭುತವಾಗಿ ಆ ಸಮಾಧಿ ಏನಿದೆ, ಆ ಸಮಾಧಿ ಕೆಳಗಡೆ ನೆಲ ಮಾಳಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ನೆಲ ಮಾಳಿಗೆಯಲ್ಲಿ ನಿಜವಾದ ಎಲ್ಲ ರಾಜ ಮಹಾರಾಜರುಗಳ ಸಮಾಧಿಗಳಿವೆ. ಆ ನೆಲ ಮಾಳಿಗೆಯಲ್ಲಿ ನೀಲಿ ಬಂಗಾರ ವಜ್ರ ವೈಡೂರ್ಯಗಳನ್ನು ಹಾಕಿಕೊಂಡು ಅಲ್ಲೇ ಅರಮನೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆದಿಲ್ ಶಾಹಿ ಅವರ ಒಂದು ಇತಿಹಾಸದಲ್ಲಿ ಅದ್ಭುತಗಳಲ್ಲಿ ಒಂದಾದ ನೋಡಿ. ನಾನು ಭೇಟಿ ಕೊಡ್ತಾ ಇದ್ದೀನಿ ಗೋಲ ಗುಂಬಜ್ ಈ ಒಂದು ಗ್ಯಾಲರಿಯಲ್ಲಿ ನಿಂತು ನೋಡಿದರೆ, ಗೋಲ ಗುಮ್ಮಟದಲ್ಲಿ ನಿಂತು ನೋಡಿದರೆ ಎಷ್ಟು ಅದ್ಭುತವಾಗಿ ರೋಮಾಂಚನವಾಗ್ತದೆ ಈ ಸೌಂಡಿಗೆ. ಪಿಸುಮಾತಿನ ಗ್ಯಾಲರಿ ಅಂತೇಳಿ ಏಳು ಸಾರಿ ಈ ಒಂದು ಶಬ್ದವು ಕೇಳಿಸುತ್ತದೆ ಇದರಲ್ಲಿ. ನಾವು ಒಂದು ಸರಿ ಶಬ್ದ ಮಾಡಿದರೆ, ಒಂದು ಸರಿ ಮಾತನಾಡಿದರೆ, ಆ ಗೋಡೆಯಿಂದ ಈ ಗೋಡೆಯವರೆಗೆ ನಾವು ಕೇಳಿ ಮಾತನಾಡಿದರೆ ಗಡಿಯಾರದ ಮುಳ್ಳು ಸಹಿತ ಒಂದು ಕೇಳಿಸ್ತಕ್ಕಂಥ ಒಂದು ಸೌಂಡ್ ಇಲ್ಲಿ ಒಂದು ವೈಜ್ಞಾನಿಕ ತಾಂತ್ರಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಂಡು ಬರ್ತದೆ. ನೋಡಿ ಇಲ್ಲಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹುಸೇನ್ ಪೀರ್ ಸರ್ ಅವರು ಮಾತನಾಡ್ತಿದ್ದಾರೆ. ಗೋಡೆಯಿಂದ ಗೋಡೆಗೆ ಆ ಕಡೆ ನಮ್ಮ ಇನ್ನೊಬ್ಬ ಪಿ ಡಿ ಒ ಸರ್ ಇದ್ದಾರೆ. ಈ ಗುಂಬಜದಲ್ಲಿ ಮಾತನಾಡಿದರೆ ಏಳು ಬಾರಿ ಪ್ರತಿಧ್ವನಿಸುತ್ತದೆ. ಯಾವುದೇ ಕಂಬಗಳಿಲ್ಲದೆ ಮತ್ತು ಪಿಲ್ಲರ್ಗಳಿಲ್ಲದೆ ನಿರ್ಮಾಣವಾದ ಜಗತ್ತಿನ ದೊಡ್ಡ ಗುಂಬಜವಾಗಿದೆ. ಸುಂದರ ಕಲಾಕೃತಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಗೋಲ ಗುಂಬಜ ನೋಡಲಿಕ್ಕೆ ನಮಗೆ ರೋಮಾಂಚನಗೊಳ್ಳುವಂತೆ ಭಾಸವಾಗ್ತಿದೆ. ಈ ಗುಂಬಜ ಅದ್ಭುತವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ನೋಡಿ. ಈ ಆದಿಲ್ ಶಾಹಿ ಅವರ ಸಮಾಧಿಯ ಮೇಲೆ ಕಟ್ಟಿರ್ತಕ್ಕಂಥ ಈ ಗೋಲ ಗುಮ್ಮಟ ಸೇಂಟ್ ಪೀಟರ್ ಗುಂಬಜ್ ಬಿಟ್ಟರೆ ಬಿಜಾಪುರ
ಈ ಆದಿಲ್ ಶಾಹಿ ಗೋಲಗುಮ್ಮಟವು ಅತಿ ದೊಡ್ಡ ಗೋಲಗುಮ್ಮಟವಾಗಿದೆ. ಈ ಒಂದು ಗೋಲಗುಮ್ಮಟವು ಪೆಂಟಾನ್ ಡಿಯು ತತ್ವದ ಮೇಲೆ ಪರಸ್ಪರ ಕ್ರಾಸ್ ಕಮಾನುಗಳ ವ್ಯವಸ್ಥೆಯೇ ಈ ಗುಂಬಜ್ ನಿಲ್ಲಲು ಆಧಾರವಾಗಿದೆ ಅಂತೇಳಿ ಹೇಳ್ತೇವೆ. ನೋಡಿ, ನಾವು ಈ ಗುಂಬಜವನ್ನು ಆನಂದಿಸಿ ಅನುಭವಿಸಿದ ನಂತರ ನಾವು ನಮ್ಮ ಗುಂಬಜದ ಕೆಳಗಡೆ ನಾವು ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಕ್ಕಂಥವ್ರು ಯಾರು ಇದ್ದೀರಾ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗೆಳೆಯರೆ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ, ಧನ್ಯವಾದಗಳೊಂದಿಗೆ ನಮಸ್ಕಾರ.